ಲವ್ ಸ್ಟೋರಿ ಅನ್ನುವಂಥದ್ದು ಬರೀ ಮನುಷ್ಯರಿಗೆ ಮಾತ್ರನಾ ಇಲ್ಲ ಪಕ್ಷಿಗಳ ಪ್ರಪಂಚ ಅಂತ ಹೋದಾಗ ಅವುಗಳದ್ದು ಒಂದು ರೀತಿ ವಿಭಿನ್ನ ಲವ್ ಸ್ಟೋರಿ ಇರುತ್ತೆ ಅದ್ರಲ್ಲೂ ಅವು ತಮ್ಮ ತಮ್ಮ ಸಂಗಾತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಿರುತ್ತಲ್ಲ ಅದನ್ನ ನೋಡೋಕೆ ಒಂಥರ ಚಂದ ಬನ್ನಿ ಹಾಗಾದ್ರೆ ನಾವು ನಿಮ್ಮನ್ನ ಚಿಕ್ಕಮಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಇದು ಪಕ್ಷಿ ಪ್ರಪಂಚದ ಪ್ರೇಮ್ ಕಹಾನಿ ಹುಡುಗಿ ಪಟಾಯಿಸೋಕೆ ಪಕ್ಷಿಗಳಲ್ಲೂ ಸಖತ್ ಪ್ಲಾನ್ ಈ ಪಕ್ಷಿಗಳ ಸ್ವಚ್ಛಂದ ಹಾರಾಟ ಮನಕ್ಕೆ ಎಷ್ಟು ಮುದ ನೀಡುತ್ತೋ ಇವುಗಳ ಪ್ರೇಮ ಪರಿಯೂ ಅಷ್ಟೇ ಖುಷಿ ಕೊಡುತ್ತೆ ಮನುಷ್ಯರದ್ದೇ ಒಂದು ರೀತಿಯ ಬದುಕಾದ್ರೆ ಪ್ರಾಣಿ ಪಕ್ಷಿಗಳ ಜೀವನ ಶೈಲಿಯು ವೈವಿಧ್ಯತೆ ವಿಭಿನ್ನಗಳಿಂದ ಕೂಡಿದೆ ತನ್ನ ಸಂಗಾತಿಗಳನ್ನ ಆಯ್ಕೆ ಮಾಡಿಕೊಳ್ಳಲು ಪಕ್ಷಿಗಳ ಲೋಕದಲ್ಲಿ ಇನ್ನಿಲ್ಲದ ಕಸರತ್ತು ನಡೆಯುತ್ತವೆ ಇಲ್ಲಿ ನೋಡಿ ಇವು ರಿವರ್ ಟರ್ನ್ ಬರ್ಡ್ಸ್ ಈ ದೇಶಿ ತಳಿಯ ಪಕ್ಷಿ ಮೂಲತಃ ಹಿಮಾಚಲ ಪ್ರದೇಶದ್ದು ಡಿಸೆಂಬರ್ ಜನವರಿಯಲ್ಲಿ ಸಂತಾನೋತ್ಪತ್ತಿಗಾಗಿ ಸುರಕ್ಷಿತ ಸ್ಥಳ ಹುಡುಕಿಕೊಂಡು ಬರುವ ಈ ಹಕ್ಕಿ ಐದಾರು ತಿಂಗಳ ಬಳಿಕ ಮರಿಗಳ ಜೊತೆ ವಾಪಸ್ ಹೋಗುತ್ತೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಭದ್ರಾ ಅಭಿಯಾರಣ್ಯಕ್ಕೆ ಬರುವ ಈ ಹಕ್ಕಿಗಳು ಭದ್ರಾ ನ ಐಲ್ಯಾಂಡ್ಗಳಲ್ಲಿ ಜಾಗ ಹುಡುಕಿಕೊಳ್ಳುತ್ತವೆ ಇವುಗಳ ಲವ್ ಸ್ಟೋರಿಯೇ ವಿಭಿನ್ನ ಹಾಗೂ ಜಗತ್ತಿಗೆ ಮಾದರಿ ಇವುಗಳು ಬರುವಾಗ ಹೆಣ್ಣು ಗಂಡು ಪ್ರತ್ಯೇಕವಾಗಿ ಬಂದು ವಾರಗಟ್ಟಲೆ ಸುತ್ತಾಡಿ ಪ್ರತ್ಯೇಕವಾದ ಸುರಕ್ಷಿತ ಸ್ಥಳ ಹುಡುಕಿಕೊಳ್ಳುತ್ತವೆ ಸಂತಾನೋತ್ಪತ್ತಿಗೂ ಮುನ್ನ ಒಂದು ಹೆಣ್ಣು ಪಕ್ಷಿ ಬಳಿ ನಾಲ್ಕೈದು ಗಂಡು ಪಕ್ಷಿಗಳು ಬಂದು ಅಟ್ರಾಕ್ಟ್ ಮಾಡುತ್ತವೆ ನದಿಯಲ್ಲಿ ಸಿಗುವ ಮೀನು ಹಾಗೂ ಜಲತರಗಳನ್ನು ತಂದು ಆಹಾರದ ರೂಪದಲ್ಲಿ ನೀಡಿ ಪ್ರಪೋಸ್ ಮಾಡುತ್ತವೆ ಹಿಮಾಚಲ್ ಪ್ರದೇಶ ಇರಾನ್ ಕಡೆಯಿಂದ ಮತ್ತೆ ಮಯಾನ್ಮಾರ್ ಕಡೆಯಿಂದ ಎಲ್ಲಾ ಕಡೆಯಿಂದ ಡಿಸೆಂಬರ್ ಜನವರಿಯಲ್ಲಿ ಅದು ಮೇಲ್ ಅಂಡ್ ಫೀಮೇಲ್ ಎರಡು ಬಂದು ಹಕ್ಕಿಗಳು ಸುತ್ತಮುತ್ತ ಎಲ್ಲಾ ಪ್ರದೇಶದಲ್ಲಿ ಸುತ್ತಾಡಿ ವಾಸವಾಗಿ ಯ ಸೂಕ್ತ ಜಾಗ ಓಪನ್ ಆಗ್ತಾ ಇದೆಯೋ ಅಂತ ನೋಡಿ ಅದು ನೋಡಿಂಗ್ ಸ್ಟಾರ್ಟ್ ಮಾಡುತ್ತೆ ಡಿಸೆಂಬರ್ ಜನವರಿಯಲ್ಲಿ ಸುಮಾರು ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ಹಕ್ಕಿಗಳು ಬಂದು ವಂಶಾಭಿವೃದ್ಧಿ ಮಾಡಿಕೊಂಡು ಹೋಗುತ್ತವೆ ಮನುಷ್ಯರ ವಾಸನೆಯೂ ಇಲ್ಲದ ಭದ್ರಾ ಡ್ಯಾಂ ಮಧ್ಯದ ಐಲ್ಯಾಂಡ್ನಲ್ಲಿ ಸ್ವಚ್ಛಂದವಾಗಿ ಹಾರಾಡಿಕೊಂಡು ನದಿಯಲ್ಲಿ ಈಜಾಡಿಕೊಂಡು ದಿನದೂಡಿ ಇಲ್ಲಿ ಮಳೆಗಾಲದ ಆರಂಭದ ಹೊತ್ತಿಗೆ ಮತ್ತೆ ತಮ್ಮೂರಿನತ್ತ ಹಾರುತ್ತವೆ ಪಕ್ಷಿ ಪ್ರಪಂಚದ ಪ್ರೀತಿ ಎಷ್ಟು ಚಂದ ಹಾಗೂ ಸಿಂಪಲ್ ಅಲ್ವಾ ಬಹುಶಃ ಈ ಪಕ್ಷಿ ಲೋಕದ ಪ್ರೀತಿ ಆಧುನಿಕ ಜಗತ್ತಿಗೂ ಕಾಲಿಟ್ರೆ ಹೆಣ್ಣಿಗಾಗಿ ಪ್ರಾಣ ಕೊಡೋದು ತೆಗೆಯೋದು ಎರಡೂ ಇರಲ್ಲ ಅಲ್ವಾ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು